ಆತ್ಮೀಯ ವೀಕ್ಷಕರಿಗೆಲ್ಲ ನಿಮ್ಮ ನೆಚ್ಚಿನ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನ ಬಳಿಯ ನಂಜನಗೂಡು ಯಾರಿಗೆ ಗೊತ್ತಿಲ್ಲ ಹೇಳಿ. ನಂಜುಂಡೇಶ್ವರನ ಮುಂದೆ ಒಬ್ಬ ಕಲ್ಲಿನ ಬಸವಣ್ಣ ಇದ್ದಾನೆ, ಅದು ಎಲ್ಲರಿಗೂ ಗೊತ್ತು. ಆತ ಮಾತನಾಡಲ್ಲ, ಯಾಕಂದ್ರೆ ಅವನಿಗೆ ಜೀವವಿಲ್ಲ, ಅದು ಕೂಡ ಎಲ್ಲರಿಗೂ ಗೊತ್ತು. ಇವತ್ತಿನ ನಮ್ಮ ಪ್ರಕರಣ ಮತ್ತೊಬ್ಬ ಜೀವಂತ ಬಸವಣ್ಣನ ಜೀವನದ ಕತೆ. ಹಾಗಾದ್ರೆ ಆತ ಯಾಕೆ ಮಾತನಾಡ್ತಿಲ್ಲ ಅದನ್ನ ನೀವೇ ನೋಡಿ. ಇದು ಮೊದಲಿಂದಾನೋ ಇದೆಯಾ ನಿಮಗೆ? ಇಲ್ಲ ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ಸರ್, ಸ್ವಲ್ಪ ಒಂದು 20 ವರ್ಷದಿಂದ ಸರ್. ಅಂದ್ರೆ ನಿಮಗೆ ಈಗ ವಯಸ್ಸು ಎಷ್ಟು ಸರ್? 33 ಸರ್. 33 ವರ್ಷ. ಓಕೆ, ಏನು ಓದಿದ್ದೀರಾ ಸರ್? ಎಸ್ ಎಸ್ ಎಲ್ ಸಿ ಓದಿದ್ದೀರಾ? ಸೊ ಇನ್ನು ಹೆಚ್ಚು ಓದಬೇಕು ಅಂತ ಆಸೆ ಇದೆಯಾ ನಿಮಗೆ? ಸಮಸ್ಯೆ ಮುಂದೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಪ್ಪತ್ತು ವರ್ಷಗಳಿಂದ ಹೀಗೆ ಹಿಡಿಯುವ ಮಾತು, ತೊದಲು ನುಡಿ, ಇಂತಿಪ್ಪ ವ್ಯಕ್ತಿ ಎಲ್ಲಿ ಓದುವುದು, ಹೇಗೆ ಓದುವುದು, ಅದು ಅಷ್ಟು ಸುಲಭವೇ? ಹಾಗಾಗಿ ಬಸವಣ್ಣನ ಓದು ಅಲ್ಲಿಗೆ ನಿಂತು ಹೋಯಿತು. ಏನ್ ಆಗ್ತಿದೆ ಅಂತೆ ಒಳಗಡೆಗೆ, ಯಾಕೆ ಇದು ಹಿಡಿತಾ ಇರೋದು ಸರ್? ಮಲಗದಾಗ ಅರ್ಧ ರಾತ್ರಿ ಹೌದು ಸರ್, ಅವಾಗ ಇದು ಇಲ್ಲ ಇದು ಇಲ್ಲ. ಎಲ್ಲರಿಗೂ ಅವನು ಮೂಗ ಬಸವಣ್ಣನ ತಮ್ಮ. ಹೌದು, ಮೂಗೂ ಇಲ್ಲ ಗಂಟಲೂ ಇಲ್ಲದ ಬಸವಣ್ಣನ ಉಗ್ಗು ಮಾತುಗಳನ್ನು ಹಗಲಲ್ಲಿ ಜನ ಮುಂದಲ್ಲದಿದ್ರು ಹಿಂದೆ ಆಡಿಕೊಳ್ಳುತ್ತಿದ್ದರು. ಬಸವಣ್ಣನ ಹಗಲಿನ ಕತೆ ಹೀಗಾದ್ರೆ ಆತ ತನ್ನ ರಾತ್ರಿಗಳನ್ನು ಕಳೆಯುವ ಪರಿ ಹೇಗೆ? ಏನ್ ಉದ್ದೇಶಕ್ಕೆ ಅದು ರೂಮ್ ಇಡಿ ಓಡಾಡೋದು? ನನಗೆ ಉಸಿರು ಕ್ಲಿಯರ್ ಆಗಲಿ ಅಂತ. ಅಂದ್ರೆ ಇಲ್ಲೆಲ್ಲ ಒಂಥರ ಸಂಕಟ ಆಗುತ್ತೆ ಸರ್. ಎಳಿಯುತ್ತಾ? ಹೌದು ಸರ್, ಹೊಟ್ಟೆಯಲ್ಲಿ ಎಳಿಯುತ್ತೆ, ಹೊಟ್ಟೆಯಲ್ಲಿ ಎಳಿತಿದೆ. ಒಂಥರ ಹಿಂಗ್ 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 ಹಿಂಗ ಹಿಂಗು ಆಗಂಗಿಲ್ಲ ಸರ್. ಮತ್ತೆ ಅಂದ್ರೆ ನೀವು ಹೇಳೋ ಪ್ರಕಾರ ಇವನು ಕೆಲವೊಂದು ಸಮಯದಲ್ಲಿ ಚೆನ್ನಾಗೇ ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ ಈಗಲೂ ಕೂಡ. ಈಗಲೂ ಒಂದೊಂದ್ಸರಿ ಚೆನ್ನಾಗಿ ಸಾಂಗ್ ಎಲ್ಲ ಆಡ್ತಾ ಇರ್ತಾನೆ ಒಬ್ಬೊಮ್ಮೆ ಫ್ರೀ ಆಗಿ ಕೂತಿದಾಗ. ಏನಾರ ತಕ್ಷಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಅಂದ್ರೆ ಮಾತಾಡ್ಬೇಕು ಅಂದಾಗ ಹಂಗೆ ಹಿಡಿದು ಬರುತ್ತೆ. ಓಕೆ, ಎಮೋಷನಲ್ ಬಗ್ಗೆ ಮಾತಾಡುವಾಗ ಅಥವಾ ತನ್ನ ದುಃಖ ಹೇಳ್ಕೊಳ್ಳೋವಾಗ ಈಗ ನೀವು ಮಾತಾಡೋದಕ್ಕೆ ಕಷ್ಟಪಡ್ತಿದ್ದೀರಲ್ಲ, ಇಲ್ಲಿ ಒಳಗಡೆ ಏನಾಗ್ತಾ ಆಗ್ತಾ ಇದೆ ಅನ್ಸುತ್ತೆ ನಿಮಗೆ? ಸರ್ ಎಲ್ಲಿಂದ ಸರ್ ಬರ್ತೇ ಸರ್? ಎಲ್ಲಿ ಬರ್ತಿದೆ ಸರ್? ಮತ್ತೆ ಹೊಕ್ಕಳಿಂದ ಬಂದು ಇಲ್ಲಿ ಹಿಡಿಯುತ್ತೆ ಅಂತನಾ? ಓಕೆ, ಅಂದ್ರೆ ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅಂತನಾ? ಅದೇ ಅವನ ಸಮಸ್ಯೆ. ಅವನು ಮಾತಿಗೆ ನಿಂತರೆ ಅವನ ಹೊಟ್ಟೆಯಲ್ಲಿರುವ ನರನರಗಳು ನುಲುಚಿಕೊಳ್ಳುತ್ತವೆ, ಅವನ ಹೊಕ್ಕಳು ಹಿಡಿಯುತ್ತೆ, ಆ ಹೊಕ್ಕಳ ಬಳ್ಳಿ ಬಂದು ಅವನ ನಾಲಿಗೆಯನ್ನ ಹಿಡಿಯುತ್ತೆ. ಅವನ ಗಂಟಲ ಧ್ವನಿಯ ಪೆಟ್ಟಿಗೆಗೆ ಬೀಗ ಹಾಕುತ್ತೆ.
ಬಂದಿದ್ದಾಗ ಅಂದು ನಮಸ್ತೆ ಸರ್, ಮತ್ತೆ ಕೆಟ್ಟ ಯೋಚನೆ ಸರ್, ಮತ್ತೆ ಕೆಟ್ಟ ಯೋಚನೆ ಬರುತ್ತೆ. ಓಕೆ, ಹಾಂ ಕೆಟ್ಟ ಕನ್ಸು ಸರ್ ಬಿಡುತ್ತೆ ಸರ್. ಒಂದೇ ಕನ್ಸು ರಿಪೀಟ್ ಆಗಲ್ಲ, ಬೇರೆ ಬೇರೆ ಕನ್ಸು ಬೀಳತ್ತೆ. ನೀವು ಮಾತಾಡುವಾಗ ಕಾಲ್ ಕೂಡ ಆ ಕಡೆ ಈ ಕಡೆ ಆಗುತ್ತಲ್ಲ, ಯಾಕದು ಗೊತ್ತಲ್ಲ ಸರ್. ಕಾಲ್ ಕೈ ಕಾಲು ಆಡಿಸಿದ್ರೇನೆ ಸ್ವಲ್ಪ ಮಾತು ಹೊರಗೆ ಬರುತ್ತೆ, ಸ್ವಲ್ಪ ಬಿಸಿ ಆಗುತ್ತೆ ಸರ್. ಮತ್ತೆ ತಲೆ ಬಿಸಿ ಆಗುತ್ತಾ? ತುಂಬಾ ಬಿಸಿ ಆಗುತ್ತೆ ಸರ್. ನೀವು ಯಾರ ಹತ್ರ ಮಾತಾಡಿದಾಗ ಹೆಚ್ಚಾಗಿ ಈ ರೀತಿ ಆಗುತ್ತೆ ಸರ್? ಯಾರಾದರೂ ಅಂತ ಹೇಳಿಲ್ಲ ಸರ್. ಮನೆಯವ್ರ ಹತ್ರ ಕೆಲವೊಮ್ಮೆ ಹಾಡು ಹೇಳ್ಕೊಂಡಿರ್ತೀರಾ ಚೆನ್ನಾಗಿ ಅಂತ, ಅದು ಯಾವ ಸಂದರ್ಭದಲ್ಲಿ? ಇದ್ದಾಗ ಸರ್, ಮನಸ್ಸು ಫ್ರೀಯಾಗಿ ಒಂಚೂರು ಮತ್ತೆ ಸ್ವಲ್ಪ ಇದಾಗುತ್ತೆ ಸರ್. ನೀವು ಒಬ್ಬನೇ ಇದ್ದಾವಾಗ ಆರಾಮಾಗಿ ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಇರ್ತೀಯ? ಜಾಸ್ತಿ ಮತ್ತೆ ಇಲ್ಲ ಸರ್. ಮದುವೆ ಆಗಿಲ್ಲ ಇನ್ನು. ಅವನು ಉಗ್ಗುತ್ತಾನೆ, ಅದೇ ಅವನ ಸಂಕಟ. ಈ ಹುಗ್ಗುವ ಹುಡುಗನಿಗೆ, ವಯಸ್ಸು ಮೀರುತ್ತಿರುವವನಿಗೆ ಹೆಣ್ಣು ಕೊಡಲು ಯಾರು ತಯಾರಿದ್ದಾರೆ? ಅವನನ್ನ ಮದುವೆಯಾಗಲು ಯಾವ ಹೆಣ್ಣು ಸಿದ್ಧವಾಗಿರ್ತಾಳೆ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಮದುವೆ ಇಲ್ಲದ ಈ ಯುವಕ ತನ್ನ ಎಲ್ಲ ತೊಂದರೆಗಳಿಂದ ನೊಂದು ಹೀಗೆ ಒಬ್ಬಂಟಿಯಾಗಿದ್ದಾನೆ. ಅವನ ಕಾಯಿಲೆಗಳ ಕತೆ ಇಷ್ಟೇನಾ ಇಲ್ಲ ಇನ್ನೂ ಇದೆಯಾ ನೋಡೋಣ ಒಂದು ಸಣ್ಣ ವಿರಾಮದ ನಂತರ.